ಸಿರಿಧಾನ್ಯಗಳ ಸಿರಿ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ನ ನೂತನ ಕಚೇರಿಯನ್ನು ಶಿರಾ ತಾಲೂಕಿನ ಹೆರಗುಂಟೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಯನ್ನು ಮಾಡಲಾಯಿತು. ಇದೇ ವೇಳೆಯಲ್ಲಿ ಮಾತನಾಡಿದ ಜೀನಿ ಕಂಪನಿಯ ಮಾಲೀಕರಾದ ದಿಲೀಪ್ ಕುಮಾರ್ ಅವರು, ಇಂದು ನಮ್ಮೆಲ್ಲರಿಗೂ ಸಂತಸದ ದಿನವಾಗಿದೆ, ಯಾಕೆಂದರೆ ಜೀನಿ ಕಂಪನಿಯು ನಿಮ್ಮೆಲ್ಲರ ಸಹಕಾರದಿಂದ ಇಂದು ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡುವ ಮೂಲಕ ಮತ್ತಷ್ಟು ಸಾಮಾನ್ಯ ಜನರಿಗೆ ಹತ್ತಿರವಾಗಲು ಹೊರಟಿದೆ ಎಂದು ಹೇಳಿದರು. ಈ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುವ ಉದ್ದೇಶ ನಮ್ಮನ್ನು ಭೇಟಿಯಾಗಲು ಬರುವ ಸಾಮಾನ್ಯ ರೈತರನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸಿ ಅಥವಾ ಕುಳಿತುಕೊಳ್ಳುವಂತೆ ಮಾಡಿ ಮಾತನಾಡಿಸುವುದು ನನಗೆ ಸರಿ ಬರಲಿಲ್ಲ, ಆದ್ದರಿಂದ ಅವರಿಗಾಗಿ ಹೊಸ ಕಚೇರಿಯನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ಹೇಳಿದರು. ನಮಸ್ತೆ. ಇವತ್ತು ಜೀನಿ ಪ್ರಾಡಕ್ಟು ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ಈ ಮನೆ ಮಾತಾಗೋದಕ್ಕೆ ನೇರ ಕಾರಣ ಅಂತಂದರೆ ನಮ್ಮ ರೈತರು, ಎರಡನೇ ಕಾರಣ ಅಂದರೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಅದನ್ನು ಜನಗಳಿಗೆ ಡಿಜಿಟಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ನಮ್ಮ ಜೀನಿ ಬಗ್ಗೆ ತಿಳಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಏನಕ್ಕೆ ಇದನ್ನು ಮಾಡಿದ್ವಿ ಅಂತಂದರೆ, ಪ್ರತಿಯೊಂದು ಅಂದರೆ ನೋಡಿ, ನಾವು ರೈತರನ್ನ ಕುಂಡ್ರಿಸಿ ಮಾತಾಡೋಷ್ಟು ಜಾಗ ಇರಲಿಲ್ಲ ನಮ್ಮ ಮನೆ ಹತ್ರ. ಇವತ್ತು ರೈತರನ್ನ ಕರೆದು ಒಳಗಡೆ ಕರೆದು ಅವ್ರನ್ನ ಎ ಸಿ ರೂಮಲ್ಲಿ ಕುಂಡ್ರಿಸಿ ಅವರ ಪ್ರಾಡಕ್ಟ್ನ ಯಾವ ರೀತಿ ಇದೆ ರೈತರಿಂದ ಯಾವ ರೀತಿ ಅಂದರೆ ರೈತರಿಂದ ನೇರವಾಗಿ ಖರೀದಿ ಮಾಡಿ ಅವರು ಒಂದು ಆಫೀಸ್ ರೂಮಲ್ಲಿ ಅವ್ರಿಗೆ ಅಮೌಂಟ್ ಕೊಡಬೇಕಂದ್ರೆ ಅವ್ರು ಬೆಳೆದಿರೋ ಬೆಳೆಗೆ ಬೆಂಬಲ ಬೆಲೆ ಕೊಟ್ಟು ಅವ್ರಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ನಮ್ಮ ಹಳ್ಳಿಯಲ್ಲಿ ಒಂದು ಹೈಟೆಕ್ ಮಾದರಿಯ ಒಂದು ಒಂದು ಮನೆ ಮಾಡಿದೆ, ಅಂದರೆ ಒಂದು ಗ್ಲಾಸ್ ಹೌಸ್ ಥರ ಮಾಡಿಬಿಟ್ಟು ಅವ್ರಿಗೆ ರೈತರಿಗೋಸ್ಕರನೇ ಮಾಡಿರೋಂಥ ಇವತ್ತು ಉದ್ಘಾಟನೆ ಆಗಿರೋಂಥ ಮನೆ ಸರ್ ಇದು. ಜೀನಿ ಕಂಪನಿಯ ಕರ್ನಾಟಕ ಝೋನಲ್ ಹೆಡ್ ಜಗದೀಶ್ ಬಾಬು ಮಾತನಾಡಿ, ಜೀನಿ ಕಂಪನಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಮನ್ನಣೆ ಗಳಿಸಿರುವಂತಹ ಮಿಲೆಟ್ಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅದಕ್ಕೆ ಕಾರಣ ಗ್ರಾಹಕರು ಎಂದು ಹೇಳಿದರು. ಹೊಸ ಕಟ್ಟಡ ಉದ್ಘಾಟನೆ ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಜೀನಿ ಕಂಪನಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಗ್ರಾಹಕರು ರೈತ ಬಾಂಧವರನ್ನು ಗೌರವಿಸಬೇಕು, ಉತ್ತಮ ರೀತಿಯಲ್ಲಿ ಅವರನ್ನು ನಡೆಸಿಕೊಳ್ಳಬೇಕು ಎಂಬ ಸದುದ್ದೇಶದಿಂದ ಹೊಸ ಕಚೇರಿಯನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ಒಂದು ನಮಗೆಲ್ಲ ಖುಷಿ ಕ್ಷಣ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕೆಂದರೆ ಈ ಒಂದು ಸಣ್ಣ ಹಳ್ಳಿನಲ್ಲಿ ಈ ಒಂದು ಕಚೇರಿ ಉದ್ಘಾಟನೆ ಮಾಡಿದ್ರೆ ತುಂಬ ಖುಷಿ ಇದೆ ನಮಗೆ. ಯಾಕೆಂದರೆ ಸತತ 5 ವರ್ಷಗಳಿರೋ ಪ್ರಯತ್ನ ಏನಿತ್ತು, ನಮ್ಮ ದಿಲೀಪ್ ಸರ್ ಆಗಿರ್ಬೋದು, ಧನಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಮತ್ತು ರಾಜು ಸರ್ ಆಗಿರ್ಬೋದು ಅವರ ಪ್ರಯತ್ನ ಇವತ್ತು ನಿಜವಾಗ್ಲೂ ಈ ಮಟ್ಟಕ್ಕೆ ತೊಗೊಂಬಂದು ನಿಂತಿರೋದ್ರಲ್ಲಿ ಅವರ ಶ್ರಮನೇ ಎದ್ದು ಕಾಣಿಸ್ತಾ ಇರೋದು. ಇಡೀ ಕರ್ನಾಟಕ ಜನತೆ ಏನೆಲ್ಲ ಇಷ್ಟಪಟ್ಟಿದ್ದಾರೆ ನಮ್ಮ ಜೀನಿನ, ಇವತ್ತು ಜೀನಿ ಅಧಿಕೃತವಾಗಿ ನಾವೊಂದು ಕಚೇರಿ ಅಂತೇಳಿ ಉದ್ಘಾಟನೆ ಮಾಡಿದ್ದೀವಿ. ಇದು ಮೇನ್ ಇದು ಉದ್ಘಾಟನೆ ಮಾಡಿರೋದು ಉದ್ದೇಶನೇ ನಮ್ಮ ದಿಲೀಪ್ ಸರ್ ಅವರ ಒಂದು ಇಂಟೆನ್ಷನ್ನೇ ಬೇರೆ ಇದೆ. ಅವ್ರ ಇಂಟೆನ್ಷನ್ನೇ ಬಂದುಬಿಟ್ಟು ರೈತರು ಬಂದಾಗ ನಾನು ಬೀದಿನಲ್ಲಿ ನಿಲ್ಲಿಸಿ ಮಾತಾಡಬಾರ್ದು, ರೋಡಲ್ಲಿ ನಿಲ್ಲಿಸಿ ಮಾತಾಡಬಾರ್ದು, ಅಥವಾ ಎಲ್ಲ ಒಂದು ಟಿ ಅಂಗಡಿ ಹತ್ರ ನಿಲ್ಲಿಸಿ ಮಾತಾಡಬಾರ್ದು. ಅವ್ರಿಗೂ ಒಂದು ಗೌರವ ಅಂತ ಕೊಡಬೇಕು, ಅವ್ರಿಗೂ ಒಂದು ಕಚೇರಿ ಒಳಗಡೆ ಕೂರಿಸಿ ನಾನು ಅವ್ರಿಗೆ ಆದಂಥ ಒಂದು ವ್ಯಾಲ್ಯೂ ಕೊಡಬೇಕು ಅನ್ನೋ ಒಂದು ಉತ್ತಮವಾದ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸತತ 5 ವರ್ಷಗಳು ಇವ್ರ ಪ್ರಯತ್ನ ಇವತ್ತು ಫಲಿಸಿದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇದೇ ರೀತಿ ಕರ್ನಾಟಕ ಜನತೆ ಏನು ನಮ್ಮ ಜೀನಿನ ಇಷ್ಟಪಟ್ಟಿದ್ದೀರಾ, ಇಷ್ಟಪಟ್ಟು ಬೆಳೆಸಿದ್ದೀರಾ ಎಲ್ಲರೂ ಅಷ್ಟೇ, ಮುಂದಕ್ಕೂ ಹಾಗೆ ಬೆಳೆಸಿ ಹಾಗೆ ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾನು ನೂತನ ಕಚೇರಿಯ ಉದ್ಘಾಟನೆ ಜೊತೆಗೆ ಶ್ರೀಮತಿ ಧನಲಕ್ಷ್ಮಿ ದಿಲೀಪ್ ಕುಮಾರ್ ಅವರನ್ನು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ರಾಜು ಅವರನ್ನು ಸಿಇಒ ಆಗಿ ಅಧಿಕಾರ ಸ್ವೀಕಾರ ಮಾಡಿದರು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜೀನಿ ಕಂಪನಿಯ ಕುಟುಂಬ, ಸಾರ್ವಜನಿಕರು ಮತ್ತು ಹಿತೈಷಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.